ಬಟ್ ಸಬ್ಜೆಕ್ಟು ಹೈಕಮಾಂಡ್ನವರು ಈ 4ನೇ ತಾರೀಕು ಮೋಸ್ಟ್ ಲೈಕ್ಲಿ 4ನೇ ತಾರೀಕು ಇರಬೇಕು, ಇನ್ನು ತೀರ್ಮಾನ ಆಗಿಲ್ಲ. ಅಲ್ಲಿ ಏನ್ ತೀರ್ಮಾನ ಮಾಡ್ತಾರೆ ಅದರಂತೆ ನಡೆಯುತ್ತೆ. ಎರಡು ಕಡೆ ನಿಂತ್ಕೋತೀನಿ, ಎರಡು ಕಡೆ ನಿಂತ್ಕೋತೀನಿ. ನಾನು ವರುಣಾದಲ್ಲಿ ಯಾಕೆ ನಿಂತ್ಕೋತಾ ಇದ್ದೀನಿ ಅಂದ್ರೆ ಅದು ನನ್ನ ನೇಟಿವ್ ಪ್ಲೇಸ್, ಗೊತ್ತಾಯ್ತಾ? ಕೊನೆಯ ಚುನಾವಣೆ ನಂದು, ಅದರಿಂದ ನನ್ನ ನೇಟಿವ್ ಪ್ಲೇಸ್ ನಲ್ಲಿ ನಿಲ್ಬೇಕು. ಅಲ್ಲಿಂದೇ ರಾಜಕೀಯ ಪ್ರಾರಂಭ ಆದದ್ದು. ತಾಲೂಕು ಬೋರ್ಡ್ ಚುನಾವಣೆ ಅಲ್ಲಿಂದೇ ಶುರುವಾಯಿತು, ಅಲ್ಲಿಂದೇ ಅಸೆಂಬ್ಲಿ ಚುನಾವಣೆ ಶುರುವಾಯಿತು, ಅಲ್ಲಿಂದ ಲೋಕಸಭಾ ಎಲೆಕ್ಷನ್ಗೆ ನಿಂತ್ಕೊಂಡೆ. ಅದರಿಂದ ನಾನು ವರುಣಾದಲ್ಲಿ ನಿಲ್ತಾ ಇದ್ದೀನಿ. ನನ್ನ ಹಳ್ಳಿ ಅಲ್ಲಿಗೆ ಬರೋದು, ವರುಣ ಕ್ಷೇತ್ರಕ್ಕೆ ಬರೋದು. ಹಾಗಾಗಿ ಸೊ ನಮ್ಮ ನನ್ನ ಜನ ಹುಟ್ಟಿದ ಊರು, ನಾವು ಹುಟ್ಟಿದ ಊರಿಂದ ನಿಂತ್ಕೋಬೇಕು ಅನ್ನೋದು ಒಂದು. ಎರಡು ಕಡೆ ಅವಕಾಶ ಕೊಟ್ಟರೆ ನಿಂತ್ಕೋತೀನಿ. ನಂಗೆ ಗೊತ್ತಿಲ್ಲಪ್ಪ, ನಾನು ನೋಡೋಣ. ಯಾರು ಬಂದು ನಿಂತ್ಕಂದ್ರು ಕೂಡ ಸ್ವಾಗತ ಅವ್ರಿಗೆ. ಯಾರು ನನಗೆ ಎಲ್ಲಿ ಹೇಳಿದೆ? ಮನೆ ಸ್ವಂತ ಮನೆ ಇರೋದು ಅಲ್ಲಿ ಊರು. ಇಲ್ಲ ಇಲ್ಲ ಇಲ್ಲ, ವರುಣ ಕ್ಷೇತ್ರದ ಜನ ಕರೀತಾ ಇದ್ದಾರೆ, ಮತ್ತೆ ಕೋಲಾರ ಜನನು ಕರೀತಾ ಇದ್ದಾರೆ. ಸುಮಾರು 25 ಕಾನ್ಸ್ಟಿಟ್ಯೂನ್ಸಿಗಳು ಕರೀತಾ ಇದ್ದಾರೆ.